ಇವಾಗ ಕೋವಿಡ್ ಕೇಸಸ್ಗಳು ನಮ್ಮ ಜಿಲ್ಲೆಯಲ್ಲಿ ಕಮ್ಮಿ ಆಗಿದ್ದಾವೆ. ವಿಶೇಷವಾಗಿ ನಾವು ಎರಡನೇ ಅಲೆ ಬಗ್ಗೆ ವಿಚಾರ ಎಲ್ಲನೂ ನಾವು ಚಿಂತಿತರಾಗಿದ್ವಿ. ಬಟ್ ಈಗಾಗಲೇ ಆಲ್ಮೋಸ್ಟ್ ಈಗ ಜನವರಿ ಮುಗಿತಾ ಬಂದಿದೆ. ಸೊ ವಿಶ್ವ ಆರೋಗ್ಯ ಸಂಸ್ಥೆ ನಿರ್ದೇಶನದ ಮೇರೆಗೆ ಕೇಸಸ್ಗಳು ರಿಡ್ಯೂಸ್ ಆಗಿದ್ದಾವೆ. ಟೆಸ್ಟ್ಗಳನ್ನು ಕೂಡ ನಾವು ದಿನಕ್ಕೆ 4,000 ಟೆಸ್ಟ್ಗಳನ್ನು ಮಾಡ್ತಾಯಿದ್ದೀವಿ. ಸೊ ಅದರಲ್ಲಿ ಒಂದು 12-15 ಈ ಥರ ಪಾಸಿಟಿವ್ ಕೇಸಸ್ಗಳು ಬರ್ತಾಯಿದ್ದಾವೆ. ಬಂದರೂ ಕೂಡ ಯಾರೂ ಆಸ್ಪತ್ರೆಯಲ್ಲಿ ಈಗ ಅಡ್ಮಿಟ್ ಆಗ್ತಾಯಿಲ್ಲ, ಆ ಸಂದರ್ಭ ಇಲ್ಲ. ಮುಂಚೆ ದೀರ್ಘಾವಧಿ ಕಾಯಿಲೆಗಳು ಜಾಸ್ತಿ ಆಗ್ತಾಯಿತ್ತು, ಕಾಂಪ್ಲಿಕೇಷನ್ಗಳು ಜಾಸ್ತಿ ಆಗ್ತಾಯಿದ್ವು. ಇವರ ಮನೆಯಲ್ಲೇ ಐಸೋಲೇಷನ್ ಮಾಡಿ ಅವರಿಗೆ ಚಿಕಿತ್ಸೆ ನೀಡ್ತಾಯಿದ್ದೀವಿ. ಸೊ ಯಾವುದೇ ಥರದ ಒಂದು ಕಾಂಪ್ಲಿಕೇಷನ್ ಕೇಸಸ್ಗಳು ಈಗಿಲ್ಲ, ಮತ್ತು ರಿಕವರಿ ರೇಟ್ನೂ ಆಲ್ಮೋಸ್ಟ್ ನಮ್ಮದು 99% ಇದೆ. ಯಾವುದೇ ತೊಂದರೆಗಳು ಅಡೆತಡೆ ಆಗ್ತಾಯಿಲ್ಲ. ಕಳೆದ ಒಂದು ತಿಂಗಳಿನ ಮೇಲ್ಪಟ್ಟಾಯಿತು, ಯಾವುದೇ ಕೋವಿಡಿಂದ ಮರಣಗಳು ನಮ್ಮ ಜಿಲ್ಲೆಯಲ್ಲಿ ಆಗಿಲ್ಲ. ಸೊ ಆ ನಿಟ್ಟಿನಲ್ಲಿ ಈಗ ಪೂರ್ತಿ ಸಂಪೂರ್ಣವಾಗಿ ಹತೋಟಿಯಲ್ಲಿ ಇದೆ. ಇದರ ಜೊತೆಗೆ ನಾವು ವಿಶೇಷವಾಗಿ ಈಗ ಒಂದು ಲಸಿಕಾ ಕಾರ್ಯಕ್ರಮಕ್ಕೆ, ಕೋವಿಶೀಲ್ಡ್ ಲಸಿಕಾ ಕಾರ್ಯಕ್ರಮಕ್ಕೆ ಹೋಗಿದ್ದೀವಿ. ಮೊದಲೇ ಹಂತದಲ್ಲಿ ಎಲ್ಲ ಆರೋಗ್ಯ ಕಾರ್ಯಕರ್ತರಿಗೆ ಮತ್ತು ಪ್ರೈವೇಟ್ ಖಾಸಗಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಕ್ಕಂಥ ಎಲ್ಲ ವೈದ್ಯರಿಗೆ ಮತ್ತು ವೈದ್ಯೇತರ ಎಲ್ಲ ಸಿಬ್ಬಂದಿಗಳಿಗೂ ಕೊಡ್ತಾಯಿದ್ದೀವಿ. ಅದನ್ನು ಇನ್ನು ಬರುವ ದಿನಮಾನಗಳಲ್ಲಿ ವಿಶೇಷವಾಗಿ ನಾನು ಈಗಲೇ ಈ ಮುಖಾಂತರನ ಕರೆ ಕೊಡ್ತಾಯಿದ್ದೀನಿ. ವೈದ್ಯರು ಮತ್ತು ವೈದ್ಯೇತರ ಸಿಬ್ಬಂದಿ ವೃತ್ತಿಯಲ್ಲಿ ನಿರ್ವಹಿಸ್ತಕ್ಕಂಥ ಏನು ಫ್ರಂಟ್ಲೈನ್ ವಾರಿಯರ್ಸ್ ಇದ್ದರೆ ದಯಮಾಡಿ ಎಲ್ಲರೂ ತಾವು ನೋಂದಣಿ ಮಾಡಿಕೊಳ್ಳ್ರಿ. ಈಗಾಗಲೇ ನೋಂದಣಿ 40,000 ಜನ ನಮ್ಮ ಜಿಲ್ಲೆಯಲ್ಲಿ ಮಾಡಿಕೊಂಡಿದ್ದಾರೆ. ಅವರೆಲ್ಲರೂ ಲಸಿಕೆಗಳನ್ನು ಹೇಳಿದ ವೇಳೆಯಲ್ಲಿ ತಗೋಬೇಕು ಮತ್ತು ಇದನ್ನು ಒಂದು ನಿಯಂತ್ರಣಕ್ಕೆ ಸಹಕಾರಿ ಆಗಬೇಕಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ನಾನು ಕೇಳ್ಕೊತೀನಿ.